ಸ್ಟೂಡೆಂಟ್ಸ್ 2018 ಅಲ್ಲಿ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಒಂದು 14 ಮಾರ್ಕ್ಸ್ ಕ್ವೆಶ್ಚನ್ ಕೊಟ್ಟಿದ್ದಾರೆ, ಅದನ್ನ ಕ್ಲೀನಾಗಿ ಓದೋಣ. ಓದಕ್ಕೆ ಮುಂಚೆ ದಯವಿಟ್ಟು ಸಾಯಿ ಸ್ಟಡಿ ಸರ್ಕಲ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ನೀವೇ ಹೇಳಿ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಾಯಿ ಸ್ಟಡಿ ಸರ್ಕಲ್ ಅಂತ ಇರುತ್ತೆ, ಎಲ್ಲರೂ ಫಾಲೋ ಮಾಡಿ. ಓಕೆನಾ? ಕಂಟಿನ್ಯೂ ಮಾಡಿ. The sales and profits for 2 years are as follows. Sales matte profits 2 years kodidare. 2016-17 year sales 1,50,000-1,70,000 aagide. Profits 20,000-25,000 bandide. Kottirodu ishte information. Idrinda enen calculate madbekante andre PV ratio madbekante, BEP in rupees madbekante. Sales required to earn a profit of 40,000, margin of safety at a profit of 1,25,000, variable cost of 2 years, profit when sales are 1,80,000. ಈ ತರ ಒಂದು ಆರ್ ಕ್ವಶನ್ ಕೊಟ್ಟಿದ್ದಾನೆ. ಆದ್ರೆ ಇದರಲ್ಲಿ ಒಟ್ಟು 7 ಕ್ವಶನ್ ಅನ್ನ ಮಾಡಬೇಕಾಗುತ್ತೆ. ಏನು ಅದು ಅಂತ ನಾನು ಹೇಳ್ತೀನಿ. ಓಕೆನಾ? ಈಗ ನಾವೇನ್ ಮಾಡೋಣ ಅಂದ್ರೆ ಫಸ್ಟ್ ಏನ್ ಮಾಡೋಣ, ಪಿವಿ ರೇಷ್ಯೋ ಮಾಡೋಣ. ಪಿವಿ ರೇಷ್ಯೋ ಮಾಡಬೇಕು ಅಂದ್ರೆ ಫಸ್ಟ್ ಏನ್ ಮಾಡಬೇಕು, ಪಿವಿ ರೇಷ್ಯೋ. ಪಿವಿ ರೇಷ್ಯೋಗೆ ಫಾರ್ಮುಲಾ ಏನು ಅಂದ್ರೆ ಚೇಂಜ್ ಇನ್ ಪ್ರಾಫಿಟ್, ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಇಂಟು 100. ಕರೆಕ್ಟಾ? ಈಗ ಈ ಪ್ರಾಫಿಟ್ ಚೇಂಜ್ ಇನ್ ಪ್ರಾಫಿಟ್ ಚೇಂಜ್ ಇನ್ ಸೇಲ್ಸ್ ಅಂದ್ರೆ ಏನು ನೋಡಿ, ನಮ್ಗೆ 2016-17 ಅಲ್ಲಿ 2 ವರ್ಷದ ಪ್ರಾಫಿಟ್, 2 ವರ್ಷದ ಸೇಲ್ಸ್ ಕೊಟ್ಟಿದ್ದಾರೆ. ಇದರ ಡಿಫರೆನ್ಸ್ ಎಷ್ಟಪ್ಪ ಅಂದ್ರೆ 1,70,000-1,50,000 ಅಂದ್ರೆ 20,000. ಇಲ್ಲಿ ಎಷ್ಟು ಬರ್ತಾ ಇದೆ ಅಂದ್ರೆ 5,000 ಬರ್ತಾ ಇದೆ. ಹಾಗಾದ್ರೆ ದ ಚೇಂಜ್ ಇನ್ ಪ್ರಾಫಿಟ್ ಈಸ್ 5,000 ಅಂಡ್ ಚೇಂಜ್ ಇನ್ ಸೇಲ್ಸ್ ಈಸ್ 20,000 ಇಂಟು 100. ಸೊ 25% ಬರ್ತಾ ಇದೆ. ಕರೆಕ್ಟಾ? ನೋಡಿ, 25% ಅನ್ನ ನಾವು ಇನ್ನೂ ಒಂದು ರೀತಿಯಲ್ಲಿ ಇಡಬಹುದು, ಅದನ್ನೇ 0.25 ಅಂತ ಬೇಕಾದರೂ ಇಡಬಹುದು. ಓಕೆನಾ? ಇದು ಪಿ ವಿ ರೇಷ್ಯೋ ಬಂತು. ಪಿ ವಿ ರೇಷ್ಯೋ ಬಂದ್ಮೇಲಿಂದ ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ಎರಡನೇ ಪಾಯಿಂಟ್ ಅವನು ಹೇಳಿಲ್ಲ ಈ ಕ್ವಶನ್ ಅಲ್ಲಿ, ಆದ್ರೆ ಖಂಡಿತ ನಾವು ಮಾಡಬೇಕಾಗುತ್ತೆ, ಖಂಡಿತ ಮಾಡಬೇಕಾಗುತ್ತೆ. ಏನದು ಹೇಳಿದ್ರೆ ಫಿಕ್ಸ್ಡ್ ಕಾಸ್ಟ್ ಕಂಡುಹಿಡಿಯಬೇಕು. ಫಿಕ್ಸ್ಡ್ ಕಾಸ್ಟ್ ಯಾವ ರೀತಿ ಕಂಡುಹಿಡಿಯಬೇಕು? ಫಿಕ್ಸ್ಡ್ ಕಾಸ್ಟ್ ಕಂಡಿಕ್ಕೆ ಒಂದೇ ಒಂದು ಫಾರ್ಮುಲಾನೇ ಇದೆ. ಏನದು ಅಂದ್ರೆ, ಯಾವ್ದಾದ್ರೂ 1 ವರ್ಷದ ಸೇಲ್ಸ್ ತಗೊಳ್ಳಿ, ಇಲ್ಲ 2016 ತಗೊಳ್ಳಿ, 17 ತಗೊಳ್ಳಿ ಸೇಲ್ಸ್, ಇಂಟು ಕ್ಯಾಲ್ಕುಲೇಟ್ ಮಾಡಿರೋ ಪಿ ವಿ ರೇಷ್ಯೋನ ತಗೊಳ್ಳಿ. ಇದರಿಂದ ಯಾವ ವರ್ಷದ ಸೇಲ್ಸ್ ತಗೊಂಡಿರ್ತೀರ ಆ ವರ್ಷದ ಪ್ರಾಫಿಟ್ ಅನ್ನ ತಗೊಳ್ಳಿ. ಈಗ ನಿಮ್ಗೆ ಬಿಟ್ಟಿದ್ದೀನಿ, 2016 ಸೇಲ್ಸ್ ತಗೋತೀರಾ, 17 ತಗೋತೀರಾ, ಸೇ 2016 ತಗೋತೀನಿ ಅಂತ ಅನ್ಕೋಣ. 1,50,000 ಇಂಟು 0.25 ಮೈನಸ್ ಪ್ರಾಫಿಟ್. ನಾವು ಸೇಲ್ಸ್ 2016 ತಗೊಂಡಾಗ ಪ್ರಾಫಿಟ್ ಕೂಡ 2016 ತಗೊಳ್ಬೇಕು. ಓಕೆನಾ? ಈಗ 1,50,000 ಇಂಟು 25% ಅಂತ ಹೇಳಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ, 1,50,000 ಇಂಟು 25% 37,500 ಬರ್ತಾ ಇದೆ. ಇದರಲ್ಲಿ 20,000 ಪ್ರಾಫಿಟ್ ಅನ್ನ ಮೈನಸ್ ಮಾಡಿದ್ರೆ ಇನ್ನ 17,500 ಅಷ್ಟು ಫಿಕ್ಸ್ಡ್ ಕಾಸ್ಟ್ ಬರ್ತಾ ಇದೆ. ಇದು ಪಿ ವಿ ರೇಷ್ಯೋ ಬಂತು, ಇದು ಫಿಕ್ಸ್ಡ್ ಕಾಸ್ಟ್ ಬಂತು. ಈಗ ಮೂರನೇ ಪಾಯಿಂಟ್ ಅವನು ಏನ್ ಕೇಳಿದಾನೆ ಅಂದ್ರೆ, ಬ್ರೇಕ್ ಈವನ್ ಪಾಯಿಂಟ್ ಇನ್ ವ್ಯಾಲ್ಯೂ ಎಷ್ಟು ಅಂತ ಕೇಳಿದಾನೆ. ನೋಡಿ, ಬೈ ಮಿಸ್ಟೇಕ್ ಅವನು ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದಾನೆ. ಖಂಡಿತ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿಲ್ಲ ಪರ್ ಯೂನಿಟ್ ಅಂದ್ರೆ ಖಂಡಿತ ಬಿಇಪಿ ಇನ್ ಯೂನಿಟ್ಸ್ ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಹಾಗಾದ್ರೆ ಬಿಇಪಿ ಇನ್ ವ್ಯಾಲ್ಯೂ ಫಾರ್ಮುಲಾ ಏನು? ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷ್ಯೋ. ನೋಡಿ, ಫಿಕ್ಸ್ಡ್ ಕಾಸ್ಟ್ ಎಷ್ಟು ಕ್ಯಾಲ್ಕುಲೇಟ್ ಎಷ್ಟು ಬಂದಿದೆ, 17,500 ಬಂದಿದೆ. ಪಿ ವಿ ರೇಷ್ಯೋ ಎಷ್ಟಿದೆ, 0.25 ಇದೆ. ಹಾಗಾದ್ರೆ 17,500
ಡಿವೈಡ್ ಬೈ 0.25 ಮಾಡಿದ್ರೆ 70,000 ರುಪೀಸ್ ಅಷ್ಟು ವಸ್ತುಗಳನ್ನು ಮಾರಿದ್ರೆ 70,000 ರೂಪಾಯಿಯಷ್ಟು ವಸ್ತುಗಳನ್ನು ಮಾರಿದ್ರೆ 1 ರೂಪಾಯಿ ಪ್ರಾಫಿಟ್ ಬರಲ್ಲ 1 ರೂಪಾಯಿ ಲಾಸ್ ಆಗುತ್ತೆ ಇದು ಏನೋ ನಮಗೆ ಕೇಳಿರತಕ್ಕಂತ ಎರಡನೇ ಕ್ವೆಶ್ಚನ್ ಈಗ ಮೂರನೇ ಕ್ವೆಶ್ಚನ್ ಏನು ಅಂತ ನೋಡೋಣ ಮೂರನೇ ಕ್ವೆಶ್ಚನ್ ಅಲ್ಲಿ ಏನು ಹೇಳಿದಾನೆ ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 40,000 40,000 ರೂಪಾಯಿ ಪ್ರಾಫಿಟ್ ಮಾಡಬೇಕಾದ್ರೆ ಎಷ್ಟು ರೂಪಾಯಿ ಸೇಲ್ಸ್ ಮಾಡಬೇಕು ನಿಮಗೆ 40,000 ರೂಪಾಯಿ ಲಾಭ ಬೇಕು ಪ್ರಾಫಿಟ್ ಬೇಕು ಅಂತ ಅನ್ಕೊಳ್ಳಿ ಎಷ್ಟು ರೂಪಾಯಿ ಸೇಲ್ಸ್ ಮಾಡಬೇಕು ಅನ್ನೋ ಕ್ವೆಶ್ಚನ್ ಕೇಳಿದೆ ನೋಡಿ ನಮಗೆ 20,000 ರೂಪಾಯಿ ಪ್ರಾಫಿಟ್ ಗೆ 25,000 ರೂಪಾಯಿ ಪ್ರಾಫಿಟ್ ಗೆ 1,50,000 1,70,000 ಮಾಡಬೇಕಾಗುತ್ತೆ ಈಗ ನಮಗೆ ಎಷ್ಟು ಪ್ರಾಫಿಟ್ ಬೇಕಂತೆ 40,000 ಪ್ರಾಫಿಟ್ ಬೇಕಾದ್ರೆ ಎಷ್ಟು ಸೇಲ್ಸ್ ಮಾಡಬೇಕು ಖಂಡಿತ ಇದಕ್ಕಿಂತ 1,70,000 ಮಾಡಬೇಕು ಹಾಗಾದ್ರೆ ಅದಕ್ಕೆ ಮೂರನೇ ಕ್ವೆಶ್ಚನ್ ಹಾಕೋಣ ಸೇಲ್ಸ್ ರಿಕ್ವೈರ್ಡ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಅಥವಾ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ನಮಗೆ ಸೇಲ್ಸ್ ಎಷ್ಟು ಗೊತ್ತಿಲ್ಲ 70,000 ರೂಪಾಯಿ ಸಾರಿ ಫಿಕ್ಸ್ಡ್ ಕಾಸ್ಟ್ 17,500 ಪ್ರಾಫಿಟ್ ಎಷ್ಟು ಬೇಕಂತೆ 40,000 ಬೇಕಂತೆ ಪಿ ವಿ ರೇಷಿಯೋ ಎಷ್ಟಿದೆ 0.25 ಇದೆ ಹಾಗಾದ್ರೆ 57,500 ಒಂದು ನಿಮಿಷ 57,500 ಡಿವೈಡೆಡ್ ಬೈ 0.25 ಮಾಡಿದ್ರೆ ಅಲ್ಲಿಗೆ 2,30,000 ರುಪೀಸ್ ಅಷ್ಟು ಸೇಲ್ಸ್ ಮಾಡಿದ್ರೆ ನೋಡ್ರಪ್ಪ ನಮ್ಗೆ 40,000 ರೂಪಾಯಿ ಪ್ರಾಫಿಟ್ ಬರುತ್ತೆ ನೋಡಿ ಕ್ವಶನ್ ಅಲ್ಲೇ ನಿಮ್ಗೆ ಈಸಿ ಆಗಿದೆ 1.5 ಲಕ್ಷ ಮಾಡಿದ್ರೆ 20,000 ಪ್ರಾಫಿಟ್ 1,70,000 ಮಾಡಿದ್ರೆ 25,000 ಪ್ರಾಫಿಟ್ 1,70,000ಕ್ಕಿಂತಲೂ ಜಾಸ್ತಿ ಇದೆ ತಾನೆ 2,30,000 ಇದೆ ನೋಡಿ ಪ್ರಾಫಿಟ್ 25,000 ಬೇಕಾದ್ರೆ 1,70,000 ಸೇಲ್ಸ್ ಮಾಡಬೇಕು ನಿಮ್ಗೆ 40,000 ಪ್ರಾಫಿಟ್ ಬೇಕು ಅಂದ್ರೆ ಖಂಡಿತ ಏನ್ ಮಾಡ್ಬೇಕು ಜಾಸ್ತಿ ಸೇಲ್ಸ್ ಮಾಡಿ ಎಷ್ಟು ಮಾಡಬೇಕಾಗುತ್ತೆ 2,30,000 ರುಪೀಸ್ ಸೇಲ್ಸ್ ಮಾಡಬೇಕು ಈಗ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರೆ ಮಾರ್ಜಿನ್ ಆಫ್ ಸೇಫ್ಟಿ ಅಟ್ ಎ ಪ್ರಾಫಿಟ್ ಆಫ್ 1,25,000 ಅಂತ ಹೇಳಿದ್ರು ಅವರು ಹೇಳ್ಬಿಟ್ಟಿದ್ದಾರೆ ನೀವೇನು ಮಾಡೋ ಅವಶ್ಯಕತೆ ಇಲ್ಲ ಕರೆಕ್ಟಾ ಹಾಗಾದ್ರೆ ನಾನು ಮಾರ್ಜಿನ್ ಆಫ್ ಸೇಫ್ಟಿ ಇದು 4ನೇ ಕ್ವಶನ್ ಬಟ್ ನಮಗೆ ಇದು 5ನೇ ಕ್ವಶನ್ ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಪ್ರಾಫಿಟ್ ಎಷ್ಟಂತೆ 1,25,000 ರುಪೀಸ್ ಪ್ರಾಫಿಟ್ ಇದ್ದಾಗ ಪಿ ವಿ ರೇಷಿಯೋ 0.25 ಕ್ಯಾಲ್ಕುಲೇಟ್ ಮಾಡಿರೋದು 0.25 ಇದ್ದಾಗ ಎಷ್ಟು ಮಾರ್ಜಿನ್ ಆಫ್ ಸೇಫ್ಟಿ ಬರುತ್ತೆ ಅಂತ ಕೇಳಿದ್ದಾರೆ ಕರೆಕ್ಟಾ ಈಗ 1,25,000 ಡಿವೈಡೆಡ್ ಬೈ 0.25 ಈಸ್ 5,00,000 ರುಪೀಸ್ ಅಷ್ಟು ಮಾರ್ಜಿನ್ ಆಫ್ ಸೇಫ್ಟಿ ಇದ್ರೆ ನಮ್ಗೆ 1,25,000 ರುಪೀಸ್ ಪ್ರಾಫಿಟ್ ಬರುತ್ತೆ ಓಕೆನಾ ಇದು 5ನೇ ಕ್ವಶನ್ ಈಗ ನೆಕ್ಸ್ಟ್ ಕ್ವಶನ್ ಆನ್ಸರ್ ಏನು ಅಂತ ನೋಡೋಣ ವೇರಿಯಬಲ್ ಕಾಸ್ಟ್ ಫಾರ್ 2 ಇಯರ್ಸ್ ಅಂತ ಹೇಳಿದ್ದಾರೆ ಈಗ ವೇರಿಯಬಲ್ ಕಾಸ್ಟ್ 2 ವರ್ಷದ್ದು 2016-17 ಎರಡು ವರ್ಷದ್ದು ವೇರಿಯಬಲ್ ಕಾಸ್ಟ್ ಬೇಕು ಅಂದ್ರೆ ನಮ್ಗಿರೋದು ಒಂದೇ ಒಂದು ಫಾರ್ಮುಲಾ ಯಾವ್ದು ಗೊತ್ತಾದ್ರು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಇದೊಂದೇ ಫಾರ್ಮುಲಾನೇ ಇರೋದು ಈಗ ನಾವು 2016 ಅಲ್ಲಿ ಎಷ್ಟಿದೆ ವೇರಿಯಬಲ್ ಕಾಸ್ಟ್ ಸೇಲ್ಸ್ ಗೊತ್ತಿದೆ ಯಾವಾಗ 2016 ಅಲ್ಲಿ 1,50,000 ಸೇಲ್ಸ್ ಇತ್ತು ವೇರಿಯಬಲ್ ಕಾಸ್ಟ್ ನಿಜವಾಗ್ಲೂ ಗೊತ್ತಿಲ್ಲ ಫಿಕ್ಸ್ಡ್ ಕಾಸ್ಟ್ ಅಂತೂ ನೀವು ಎಷ್ಟಾದ್ರೂ ಮ್ಯಾನುಫ್ಯಾಕ್ಚರ್ ಮಾಡಿ 1,50,000 ಸೇಲ್ಸ್ ಮಾಡಿ 1,70,000 ಸೇಲ್ಸ್ ಮಾಡಿ ಫಿಕ್ಸ್ಡ್ ಕಾಸ್ಟ್ ಮಾತ್ರ ಎಷ್ಟಿರುತ್ತೆ 17,500 ಬರುತ್ತೆ ಮತ್ತೆ ಪ್ರಾಫಿಟ್ 2016 ಅಲ್ಲಿ ಎಷ್ಟಿದ್ಯಪ್ಪ ಅಂದ್ರೆ 20,000 ರುಪೀಸ್ ಇದೆ ಈಗ ಇದು 17,500 ಪ್ಲಸ್ 20,000 ಅಂದ್ರೆ 37,500 ಆಗುತ್ತೆ 1,50,000 ಮೈನಸ್ 37,500 ನೋಡಿ ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ಸ್ ಟು 1,50,000 ಮೈನಸ್ 37,500 ಇಸ್ ಈಕ್ವಲ್ಸ್ ಟು 1,12,500 ರುಪೀಸ್ ಆಗುತ್ತೆ ಇದು ವೇರಿಯಬಲ್ ಕಾಸ್ಟ್ ಫಾರ್ ದ ಇಯರ್ 2017-16 ಈಗ ವೇರಿಯಬಲ್ ಕಾಸ್ಟ್ 2017 ನೋಡಿದ್ರೆ ಓಕೆನಾ ಸೇಲ್ಸ್ ಬಂದು
1,70,000 ವೇರಿಯಬಲ್ ಕಾಸ್ಟ್ ಗೊತ್ತಿಲ್ಲ ಫಿಕ್ಸ್ಡ್ ಕಾಸ್ಟ್ ಸೇಮ್ ಇರುತ್ತೆ ಪ್ರಾಫಿಟ್ ಮಾತ್ರ ಎಷ್ಟಂತೆ 2017 ಅಲ್ಲಿ 25,000 ಇದೆ ಹಾಗಾದ್ರೆ ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ಸ್ ಟು 1,70,000 ಮೈನಸ್ 42,500 ಈಗ ವೇರಿಯಬಲ್ ಕಾಸ್ಟ್ 2017 ಎಷ್ಟು ಬರುತ್ತಪ್ಪ ಅಂದ್ರೆ 7,21,527,500 ಆಗುತ್ತೆ ಇದು ವೇರಿಯಬಲ್ ಕಾಸ್ಟ್ ಫಾರ್ 2016-17 ಎರಡು ವರ್ಷ ಇನ್ನು ಲಾಸ್ಟ್ ಕ್ವಶನ್ ಏನಪ್ಪ ಅಂದ್ರೆ ಪ್ರಾಫಿಟ್ ವೆನ್ ಸೇಲ್ಸ್ ಇಸ್ 1,80,000 180,000 ರೂಪಾಯಿ ಎಷ್ಟು ಸೇಲ್ಸ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬರ್ತಾ ಇದೆ ಅಂತ ನೋಡಿ 170,000 ಮಾಡಿದಾಗ 25,000 ರೂಪಾಯಿ ಪ್ರಾಫಿಟ್ ಬರ್ತಾ ಇದೆ ಅದೇ 180,000 ರೂಪಾಯಿ ಸೇಲ್ಸ್ ಮಾಡಿದ್ರೆ ಖಂಡಿತ ಪ್ರಾಫಿಟ್ 25,000 ಜಾಸ್ತಿ ಬರಬೇಕು ಇದೊಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಸೊ ಇದು 7ನೇ ಕ್ವಶನ್ ಗೆ ಸೇಲ್ಸ್ ರಿಕ್ವೈರ್ಡ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ divided by PV ratio. ನೋಡಿ ಸೇಲ್ಸ್ 1,80,000 ಬೇಕಾದ್ರೆ ಫಿಕ್ಸ್ಡ್ ಕಾಸ್ಟ್ 17,500 ಪ್ರಾಫಿಟ್ ಎಷ್ಟು ಅಂತ ಕಂಡುಹಿಡಿಯಬೇಕು ಪಿವಿ ರೇಷಿಯೋ 0.25 ಇದ್ದಾಗ ಓಕೆನಾ ಈಗ 1,80,000 ಈಗ ಬೈ ಗ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ 1×17,500 ಅಂದ್ರೆ 17,500 ಪ್ಲಸ್ ಇಂಟು ಪ್ಲಸ್ ಅಂದ್ರೆ ಪ್ಲಸ್ 1 × ಪ್ರಾಫಿಟ್ ಅಂದ್ರೆ ಪ್ರಾಫಿಟ್ 1 ಪ್ರಾಫಿಟ್ 1,80,000 × 0.25 1,80,000 × 0.25 45,000 ಬರ್ತಾ ಇದೆ ಈಗ ಪ್ರಾಫಿಟ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ 45,000 ಮೈನಸ್ ಈ ಪ್ಲಸ್ ಇಕ್ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ 17,500 27,500 ಪ್ರಾಫಿಟ್ ಬರುತ್ತೆ ನೋಡಿ ವೆರಿ ಸಿಂಪಲ್ ಲಾಜಿಕ್ 1,70,000 ಮಾಡಿದ್ರೆ 25,000 ರೂಪಾಯಿ ಪ್ರಾಫಿಟ್ ಬರುತ್ತೆ 1,70,000 ಜಾಸ್ತಿ ಅಂದ್ರೆ 1,80,000 ರೂಪಾಯಿ ಮಾಡಿದ್ರೆ ಖಂಡಿತ ಪ್ರಾಫಿಟ್ ಏನಾಗುತ್ತೆ ಜಾಸ್ತಿ ಆಗ್ತಾ ಇದೆ ಎಷ್ಟು ಬರ್ತಾ ಇದೆ 27,500 ಬರ್ತಾ ಇದೆ ಅಲ್ಲಿಗೆ 25,000 ಜಾಸ್ತಿ ಇದೆ ಅಂದ್ರೆ ಇನ್ನ 2,500 ರೂಪಾಯಿ ಪ್ರಾಫಿಟ್ ಜಾಸ್ತಿ ಆಗ್ತಾ ಇದೆ ಯಾವಾಗ 10,000 ರೂಪಾಯಿ ಸೇಲ್ಸ್ ನ ಜಾಸ್ತಿ ಮಾಡಿದಾಗ 1,80,000 ಮಾಡಿದಾಗ ಅರ್ಥ ಆಯ್ತು ಅನ್ಸುತ್ತೆ ಎಲ್ಲರಿಗೂ ದಯವಿಟ್ಟು ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ ಅರ್ಥ ಆಗಿಲ್ಲ ಅಂದ್ರೆ ಇನ್ನೂ ಒಂದ್ಸರಿ ನೋಡಿ ವಿಡಿಯೋನ ಆತರವಾಗಿ ಫುಲ್ ಆಗಿ ನೋಡಿ ವಿಡಿಯೋನ ಎಷ್ಟೊಂದು ಜನ ಫುಲ್ ಆಗಿ ನೋಡೋದೇ ಇಲ್ಲಪ್ಪ ದಯವಿಟ್ಟು ಕಲೀರಿ ಚೆನ್ನಾಗಿ ಕಲಿಬೇಕು ಅಂದ್ರೆ ನಿಧಾನಕ್ಕೆ ನೋಡ್ಬೇಕು ಪೌಸ್ ಮಾಡ್ಬೇಕು ಓಕೆನಾ ಒಂದ್ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಇಟ್ಕೊಳ್ಳಿ ಕೆಲವರು ಹೇಳ್ತಾರೆ ಬ್ಲರ ಕಾಣಿಸುತ್ತೆ ಸರ್ ಇಲ್ಲ ಕರೆಕ್ಟ್ ಆಗಿ ಕಾಣಿಸುತ್ತೆ ನೀವು ಸ್ವಲ್ಪ ರೆಸೊಲ್ಯೂಷನ್ ಜಾಸ್ತಿ ಇಟ್ಕೊಳ್ಳಿ ಎಲ್ಲ 240 ಓಡ್ತಾ ಇರ್ತದೆ ಅಟ್ಲೀಸ್ಟ್ 360 ಆದ್ರೂ ಇಟ್ಕೊಳ್ಳಿ ರೆಸೊಲ್ಯೂಷನ್ ಓಕೆನಾ ಥ್ಯಾಂಕ್ ಯು ಸೋ ಮಚ್.